మాపాదమౌళి పర్యంతం గురు నామాకృతిం స్మరేత్ తేన విఘ్నా ప్రణశ్యంతి సిద్ధ్యంతి చ మనోరథాః. హరి ఓం. హంసనామక పరమాత్మన సాక్షాత్ పరంపరయల్లి ప్రాప్తరాద జగద్గురువుడాద శ్రీమన్ మధ్వాచార్యర సాక్షాత్ పరంపరయల్లి అనేక ప్రామాణికవాగి ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಟೀಕಾಕೃತ್ವಾದರು, ವಿದ್ಯಾಧಿರಾಜರು ಪರಂಪರೆಯ ಪ್ರಾಪ್ತರಾದಾಗ ವಿದ್ಯಾಧಿರಾಜರ ಸಾಕ್ಷಾತ್ ಶಿಷ್ಯರಾದ ರಾಜೇಂದ್ರ ತೀರ್ಥರ ಪರಂಪರೆಗೆ ಇಂದಿನ ವ್ಯಾಸರಾಜ ಮಠದ ಒಂದು ದಿವ್ಯ ಪರಂಪರೆ. ಆ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದಂಥ ಮಹಾಜ್ಞಾನಿಗಳೇ ಕಂಬಾಲು ರಾಮಚಂದ್ರ ತೀರ್ಥರು ಅಂತ. ಅಪರೋಕ್ಷ ಜ್ಞಾನಿಗಳು, ದೇವತೆಗಳು ಮತ್ತು ಮಹಾಜ್ಞಾನಿಗಳು. ಇಲ್ಲಿ ಸ್ವಾರಸ್ಯ ಗಮನಿಸ್ಬೇಕು ನಾವು. ಒಂದು ವಿದ್ಯಾ ಪರಂಪರೆ ಹೇಗೆ ಬಂದಿದೆ ಕಂಬಾಲ ರಾಮಚಂದ್ರ ತೀರ್ಥರಲ್ಲಿ ಅಂತಂದ್ರೆ, ವಿಭುದೇಂದ್ರ ತೀರ್ಥರಿಂದ ಶ್ರೀಪಾದರಾಜರು ವಿದ್ಯಾವನ್ನ ಅಭ್ಯಾಸ ಮಾಡಿದರು. ವಿಭುದೇಂದ್ರ ತೀರ್ಥರಿಂದ ವಿದ್ಯಾಭ್ಯಾಸ ಮಾಡಿದವರು ಶ್ರೀಪಾದರಾಜರು. ಶ್ರೀಪಾದರಾಜರಿಂದ ವಿದ್ಯಾಭ್ಯಾಸ ಮಾಡಿದವರು ವ್ಯಾಸರಾಜರು. ವ್ಯಾಸರಾಜರಲ್ಲಿ ಅಧ್ಯಯನ ಮಾಡಿದವರು ವಾದಿರಾಜರು ಇದ್ದಾರೆ ಮತ್ತು ವಿಜೇಂದ್ರ ಸ್ವಾಮಿಗಳು ಇದ್ದಾರೆ. ಆ ವಿಜೇಂದ್ರ ಸ್ವಾಮಿ ವ್ಯಾಸರಾಜರಿಂದ ಉಪದಿಷ್ಟರಾದ ವಿಜೇಂದ್ರ ಸ್ವಾಮಿಗಳಲ್ಲೇ ಅಧ್ಯಯನ ಮಾಡಿದವರು ಮಹಾಜ್ಞಾನಿಗಳಂತ ಲೋಕದಲ್ಲಿ ಪ್ರಖ್ಯಾತರಾದವರು ಕಂಬಾಲು ರಾಮಚಂದ್ರ ತೀರ್ಥರು. ಸ್ವಾರಸ್ಯ ಅಂದರೆ, ಇತ್ತೀಚೆಗೆ ನಾವು ಈ ಮಾಧ್ಯಮಗಳಲ್ಲೆಲ್ಲ ಕೇಳಿದಾಗ ಕಂಬಾಲೂರು ರಾಮಚಂದ್ರ ತೀರ್ಥರಿಗೂ ಮತ್ತು ವಿಜೇಂದ್ರ ಸ್ವಾಮಿಗಳ ಪರಂಪರೆಯಲ್ಲಿ ಬಂದ ವಿಜೇಂದ್ರ ಸ್ವಾಮಿಗಳ ಶಿಷ್ಯರೇ ಸುಧೀಂದ್ರ ತೀರ್ಥರು, ಸುಧೀಂದ್ರ ಶಿಷ್ಯರೇ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಂದ ಪ್ರಸಿದ್ಧರಾದ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು. ಒಂದು ವಿಚಾರವನ್ನ ನಾವು ಮನಸ್ಸಿನಲ್ಲಿಟ್ಕೋಬೇಕು. ಅನೂಚಾನವಾಗಿ ಹಿಂದಿನಿಂದ ವ್ಯಾಸರಾಜ ಮಠಕ್ಕೂ ಮತ್ತು ರಾಯರ ಮಠಕ್ಕೂ ಇದ್ದ ಸಂಬಂಧ, ಅಣ್ಣ ತಮ್ಮಂದಿರ ಸಂಬಂಧ ಅಂತಂದು ಹಿಂದಿನಿಂದ ತುಂಬಾ ಹಿರಿಯರೆಲ್ಲ ಹೇಳ್ತಾ ಬಂದಿದ್ದಾರೆ. ಆದ ಕಾರಣ ವ್ಯಾಸರಾಜ ಮಠಕ್ಕಾಗಲಿ ಶ್ರೀಪಾದರಾಜ ಮಠಕ್ಕಾಗಲಿ ನಮ್ಮ ಮಾಧವತೀರ್ಥರ ಮಠದ ಸಂಬಂಧಕ್ಕಾಗಲಿ ಮತ್ತು ಪದ್ಮನಾಭತೀರ್ಥರ ಪರಂಪರೆಗಾಗಲಿ ರಾಯರ ಮಠಕ್ಕಾಗಲಿ ಯಾವುದೇ ರೀತಿಯಾದ ವಿರೋಧಗಳು, ಆ ಪರಂಪರೆಯಲ್ಲಿ ಬಂದ ಯಾವ ಯತಿಗಳಲ್ಲೂ ವಿರೋಧ ಬಂದಿದ್ದು ಅನೂಚಾನವಾಗಿ ನಾವು ಕೇಳಿದ ನೋಡ್ಕೊಂತ ಬಂದಾಗ ಯಾರು ಯಾರಿಗೂ ಎಲ್ಲೂ ವಿರೋಧ ಮಾಡಿದ್ದು ಇಲ್ಲ. ಆದರೆ ವಿಜೇಂದ್ರ ಸ್ವಾಮಿಗಳಲ್ಲೇ ಅಧ್ಯಯನ ಮಾಡಿದಂಥ ಮಹಾಜ್ಞಾನಿಗಳಾದ ಕಂಬಾಲೂರು ರಾಮಚಂದ್ರ ತೀರ್ಥರು ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ವಿರೋಧ ಉಂಟಾಯಿತು. ಯಾವುದೋ ಒಬ್ಬ ಬ್ರಾಹ್ಮಣ ಬಂದ, ಬ್ರಹ್ಮಹತ್ಯಾದಿ ದೋಷಗಳನ್ನು ಮಾಡಿದ್ದೀವಿ, ದೋಷ ಪರಿಹಾರ ಮಾಡಬೇಕು ಅಂತ ಕಂಬಾಲು ರಾಮಚಂದ್ರ ತೀರ್ಥರ ಹತ್ರ ಬಂದ. ನೀನು ಮಹಾಪಾಪಿಷ್ಠನಿದ್ದಿ, ನಿನಗೆ ನಾನು ಮಾಡೋದಿಲ್ಲ ಅಂತ ಕಂಬಾಲು ರಾಮಚಂದ್ರ ತೀರ್ಥರು ಕಳಿಸಿದರು. ಅವನು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋದ. ರಾಘವೇಂದ್ರ ಸ್ವಾಮಿಗಳು, ಅವನು ಜ್ಞಾನದೃಷ್ಟಿಯಿಂದ ಅವನು ಸುಜೀರಿ, ಅವನಿಗೆ ಎಲ್ಲ ದೋಷ ಪರಿಹಾರ ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಮಾಡಿದರು ಅಂತ ನಾವು ಕೇಳ್ತೀವಿ. ಆದರೆ ರಾಘವೇಂದ್ರ ಸ್ವಾಮಿಗಳವರಿಗೆ ಜ್ಞಾನದೃಷ್ಟಿಯಿಂದ ಆ ಬ್ರಾಹ್ಮಣನ ಸುಜೀರಿ ಅನ್ನುವಂಥ ಯೋಗ್ಯತೆ ತಿಳಿಯಿತು ಅಂತ ಹೇಳೋದಾದರೆ, ರಾಘವೇಂದ್ರ ಸ್ವಾಮಿಗಳಿಗಿಂತ ಆಶ್ರಮಜ್ಯೇಷ್ಠರು ಹಿರಿಯರು ಆದಂಥ ಕಂಬಾಲು ರಾಮಚಂದ್ರ ತೀರ್ಥರಿಗೆ ಆ ವ್ಯಕ್ತಿಯ ಸ್ವರೂಪ ತಿಳಿಯದೆ ಹೋಯ್ತಾ, ಅಪರೋಕ್ಷ ಜ್ಞಾನಿಗಳಾದ ಕಂಬಾಲು ರಾಮಚಂದ್ರ ತೀರ್ಥರಿಗೆ ಆ ಬ್ರಾಹ್ಮಣನ ಯೋಗ್ಯತೆ ಅಂತ ಗೊತ್ತಿರಲಿಲ್ವಾ? ರಾಘವೇಂದ್ರ ಸ್ವಾಮಿಗಳವರಿಗೆ ತಿಳಿದ ವಿಷಯ ಕಂಬಾಲು ರಾಮಚಂದ್ರ ತೀರ್ಥರಿಗೆ ತಿಳಿದೇ ಹೋಗುತ್ತಾ? ಸರ್ವಾತ್ಮನ ಸುಳ್ಳು. ಯಾವುದೇ ಬ್ರಾಹ್ಮಣ ಬಂದಿದ್ದಾಗಲಿ, ಅವರು ಪರಿಹಾರ ಮಾಡಬೇಕು ಅಂತ ಕಂಬಾಲು ರಾಮಚಂದ್ರ ತೀರ್ಥರಿಗೆ ಕೇಳಿದ್ದಾಗಲಿ, ಕಂಬಾಲು ರಾಮಚಂದ್ರ ತೀರ್ಥರು ನಿರಾಕರಣೆ ಮಾಡಿದಂಥ ವಿಚಾರವನ್ನು ರಾಯರು ಅವನಿಗೆ ದೋಷವನ್ನು ಪರಿಹಾರ ಮಾಡಿದ್ರು ಅಂತಾಗಲಿ, ಈ ವಿಷಯದಲ್ಲಿ ರಾಯರು ಪರಿಹಾರ ಮಾಡಿದ್ರು. ಅದಕ್ಕೆ ಕಂಬಾಲು ರಾಮಚಂದ್ರ ತೀರ್ಥರು ರಾಯರನ್ನು ದೂರ ಇಡಬೇಕು ಅಂತ ವೇದನಿಧಿಗಳಿಗೆ ಪತ್ರವನ್ನು ಬರೆದು ಕೊಟ್ಟು ಕಳಿಸಿದ್ರು. ಆ ಪತ್ರವನ್ನು ನೋಡಿ ವೇದನಿಧಿಗಳು ಆ ಪತ್ರವನ್ನು ತಾವೇ ಹರಿದು ಹಾಕಿದ್ರಂತೆ. ಅವರು ಕೊಟ್ಟ ಉಡುಗೊರೆ ಏನು ಕೊಟ್ಟು ಕಳಿಸಿದ್ರು ಮಠಕ್ಕೆ ಗೌರವ ಅಂತ, ಅದನ್ನು ಸ್ವೀಕಾರ ಮಾಡಲಿಲ್ವಂತೆ. ಆಮೇಲೆ ವೇದನಿಧಿಗಳೇ ಇದ್ದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು, ನೀವು ನಮ್ಮನ್ನ, ನಾವು ಆ ಬ್ರಾಹ್ಮಣನ ದೋಷವನ್ನು ಪರಿಹಾರ ಮಾಡಿದ್ದಕ್ಕೆ ನಿಮ್ಮ ಸಮ್ಮತಿ ಇದ್ದಿದ್ದಕ್ಕೆ ನಮಗೂ ತುಂಬ ಸಂತೋಷ ಆಯಿತು ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ವೇದನಿಧಿಗಳಿಗೆ ಆಲಿಂಗನ ಮಾಡಿಕೊಂಡು ಅವರ ಸ್ನೇಹವನ್ನು ಮುಂದುವರಿಸಿದ್ರು ಅಂತ ಹೇಳ್ತಾರೆ. ಇದೆಲ್ಲ ಒಂದು ಕಟ್ಟುಕತೆ, ಇದು ಪರಂಪರೆಯಲ್ಲಿ ನಡೆದ ಕಥೆಯಲ್ಲ, ಇದು ಪ್ರಕ್ಷಿಪ್ತ. ಸರ್ವಾತ್ಮನ ಹಿಂದಿನಿಂದ
ವ್ಯಾಸರಾಜ ಮಠಕ್ಕೂ ರಾಯರ ಮಠಕ್ಕೂ ಅಣ್ಣ ತಮ್ಮಂದಿರ ಮಠ ಅಂತ ಹಿಂದಿನ ಹಿರಿಯರು ಅಪರೋಕ್ಷ ಜ್ಞಾನಿಗಳಿಂದನೇ ಹೇಳ್ತಾ ಬಂದಿರುವಂಥ ಮಾತು. ಇಂಥ ಸಂದರ್ಭದಲ್ಲಿ ಸರ್ವಾತ್ಮನ ರಾಮಚಂದ್ರ ತೀರ್ಥರಿಗಾಗಲಿ ರಾಘವೇಂದ್ರ ಸ್ವಾಮಿಗಳಿಗಾಗಲಿ ಯಾವುದೇ ರೀತಿಯಾದ ವಿರೋಧಗಳು ಇರಲಿಲ್ಲ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಮತ್ತು ರಾಮಚಂದ್ರ ತೀರ್ಥರೇ ಅಪಾರ ಭಕ್ತಿ ಉಳ್ಳಂಥವರು. ಕಾರಣ, ರಾಘವೇಂದ್ರ ಸ್ವಾಮಿಗಳಿಗೂ ಒಂದು ಮಾತು ಇದೆ, ಅದಕ್ಕೆ ಹೆಚ್ಚಿನ ಪ್ರಮಾಣವನ್ನು ನಾವು ಹುಡುಕಬೇಕು. ಆದರೆ ರಾಘವೇಂದ್ರ ಸ್ವಾಮಿಗಳಿಗೆ ಕಂಬಾಲೂರು ರಾಮಚಂದ್ರ ತೀರ್ಥರು ರಾಯರ ಚಿಕ್ಕ ವಯಸ್ಸಿನಲ್ಲಿ ವ್ಯಾಕರಣ ಚಿಂತನೆ ಪಾಠವನ್ನು ಹೇಳ್ತಾ ಇದ್ರು ಅಂತ ಒಂದು ಮಾತು ನಾವು ಕೇಳಿದ್ದೇವೆ. ಆದ್ದರಿಂದ ಸರ್ವಾತ್ಮನ ರಾಮಚಂದ್ರ ತೀರ್ಥರಿಗಾಗಲಿ ರಾಘವೇಂದ್ರ ಸ್ವಾಮಿಗಳಿಗಾಗಲಿ ಯಾವುದೇ ರೀತಿಯಾದ ವಿರೋಧಗಳು ಇರಲಿಲ್ಲ. ಈ ವಿರೋಧ ಇತ್ತು ಅಂತ ಯಾರಾದರೂ ಹೇಳಿದರೆ ಅದು ಒಂದು ಕಟ್ಟುಕತೆಯೇ ಹೊರತು ಅದು ಸಜ್ಜನರು ಆ ಕಥೆಗಳನ್ನೆಲ್ಲ ಸ್ವೀಕಾರ ಮಾಡಬಾರದು. ಸರ್ವಾತ್ಮನ ರಾಮಚಂದ್ರ ತೀರ್ಥರು ಅಪರೋಕ್ಷ ಜ್ಞಾನಿಗಳು. ಒಂದು ವಿಚಾರ, ಜಡವಾದ ಒಂದು ಕಲ್ಲನ್ನ ಆಕಾಶದಲ್ಲಿ ಅಂತರಾಲಯ ಕೆಷ್ಟ ಅಂತ ನಿಲ್ಲಿಸಿದವರು ಮತ್ತು ಸಂಪ್ರದಾಯ ಪ್ರವರ್ತಕರು, ಪರವಾದಿಗಳ ನಿಗ್ರಹ ಮಾಡುವುದರಲ್ಲಿ ಮಹಾಶೌಂಡರು ಆದಂತ ಕಂಬಾಲೂರು ರಾಮಚಂದ್ರ ತೀರ್ಥರು ವಾದಕ್ಕೆ ಬರ್ರಿ ಅಂತ ಕರೆದ್ರೆ ಓಡಿ ಓಡಿ ಹೋಗ್ತಾ ಇದ್ರು ಅನ್ನುವಂತ ಅಪಹಾಸ್ಯದ ಕಥೆಗಳನ್ನೆಲ್ಲ ಅವರವರ ಗುರುಗಳನ್ನ ವೈಭವೀಕರಣ ಮಾಡಬೇಕು ಅಂತ ಹೇಳಿ ಮಹಾಜ್ಞಾನಿಗಳಾದ ರಾಮಚಂದ್ರ ತೀರ್ಥರಿಗೆ ಅಪಮಾನ ಮಾಡುವುದು ತದ್ದತ್ತ ದ್ವೇಷಯೇವಚ ಅಂತ ಶ್ರೀಮದಾಚಾರ್ಯ ಹೇಳದಂತೆ ಅದು ನವವಿಧವಾದ ದ್ವೇಷಗಳಲ್ಲಿ ಪರಿವಸಾನ ಆಗತ್ತೆ. ಆದ್ದರಿಂದ ಸರ್ವಾತ್ಮನ ಹಿರಿಯರ ದೋಷಣೆ ಅನ್ನೋದು ನಾವು ಎಂದಿಗೂ ಮಾಡಬಾರದು. ದೊಡ್ಡವರ ಸ್ಮರಣೆ, ದೊಡ್ಡವರ ಕರುಣೆ, ದೊಡ್ಡವರ ಅನುಗ್ರಹ ನಮಗಿರಬೇಕು ಅನ್ನೋದು ಸದಾ ನಾವು ಚಿಂತಿಸಬೇಕು. ಶ್ರೀಪಾದರಾಜರು ಮಹಾಜ್ಞಾನಿಗಳು. ಶ್ರೀಪಾದರಾಜರಿಗೂ ಮತ್ತೊಬ್ಬರ ಹತ್ರ ಹೋಗಿ ಸುಧಾ ಪರೀಕ್ಷೆ ಕೊಡುವ ಅವಶ್ಯಕತೆ ಅವರಿಗಿರಲಿಲ್ಲ. ಶ್ರೀಪಾದರಾಜರಿಗೆ ಪಾಠ ಹೇಳಿದವರು ವಿಭುದೇಂದ್ರ ತೀರ್ಥ ಅಂತ ಮಹಾಜ್ಞಾನಿಗಳು. ವಿಭುದೇಂದ್ರ ತೀರ್ಥರು ಯಾರ ಶಿಷ್ಯರು? ರಾಮಚಂದ್ರ ತೀರ್ಥರ ಶಿಷ್ಯರು. ರಾಮಚಂದ್ರ ತೀರ್ಥರು ಅಂತಂದ್ರೆ ಮಹಾನುಭಾವರವರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜೈತೀರ್ಥರು, ವಿದ್ಯಾದಿರಾಜರು, ಕವೀಂದ್ರರು, ವಾಗೀಶರು, ರಾಮಚಂದ್ರ ತೀರ್ಥರು. ಅಂಥ ಸತ್ಪರಂಪರೆ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಶ್ರೀಮದಾಚಾರ್ಯರ ಸಾಕ್ಷಾತ್ ಪರಂಪರೆಯಲ್ಲಿ ಬಂದ ಪ್ರಾಮಾಣಿಕವಾದ ವಿದ್ಯೆಯನ್ನ ಅಭ್ಯಾಸ ಮಾಡಿದಂಥ ಮಹಾಜ್ಞಾನಿಗಳು ವಿಭುದೇಂದ್ರರು. ಅಂಥವರಿಂದ ಉಪದಿಷ್ಟರಾದ ಶ್ರೀಪಾದರಾಜರಿಗೆ ಶ್ರೀಪಾದರಾಜರು ಅಂತ ಬಿರುದು ಕೊಟ್ಟಿದ್ದು ವಿಭುದೇಂದ್ರ ತೀರ್ಥರು ಅಂತ ರಾಯರ ಮಠದ ಪರಂಪರೆಯಲ್ಲಿ ಬಂದಂಥ ಪರಮಪೂಜ್ಯರಾದ ವಾದೀಂದ್ರ ತೀರ್ಥರು ಅವರು ರಾಘವೇಂದ್ರ ಮಠದ ಅರ್ಚಾಗತಿ ಕ್ರಮ ಎಂಬ ಗ್ರಂಥದಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ವ್ಯಾಸರಾಜರಂತ ಮಹಾಜ್ಞಾನಿಗಳನ್ನ ಲೋಕಕ್ಕೆ ಕೊಟ್ಟಂತ ಯಾವ ಶ್ರೀಪಾದರಾಜರು, ಯಾವ ವಿಭುದೇಂದ್ರ ತೀರ್ಥರಿಂದ ಶ್ರೀಪಾದರಾಜರು ಅಂತ ಬಿರುದಾಂಕಿತರಾಗಿದ್ದಾರೋ ಅಂಥ ವಿಭುದೇಂದ್ರರಿಗೆ ನಮಸ್ಕಾರ ಅಂತ ಸ್ತೋತ್ರ ಮಾಡಿದ್ದು ನಮಗೆ ರಾಘವೇಂದ್ರ ಮಠದ ಅರ್ಥಾಗತಿ ಕ್ರಮದಲ್ಲಿ ಶ್ರೀಮದ್ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ನಮಗೆ ತಿಳಿಸಿದ್ದಾರೆ ಗ್ರಂಥದಲ್ಲಿ. ಆದ್ದರಿಂದ ದೊಡ್ಡವರ ಬಗ್ಗೆ ದೊಡ್ಡವರು ಅಂತ ನಾವು ಅನುಸಂಧಾನ ಮಾಡಬೇಕೇ ಹೊರತು ಸರ್ವಾತ್ಮನ ಶ್ರೀಪಾದರಾಜರಾಗಲಿ, ವ್ಯಾಸರಾಜರಾಗಲಿ, ಕಂಬಾಲು ರಾಮಚಂದ್ರ ತೀರ್ಥರಾಗಲಿ, ರಾಘವೇಂದ್ರ ಸ್ವಾಮಿಗಳಾಗಲಿ, ವಾದಿರಾಜರಾಗಲಿ, ಯಾರದೇ ವಿಚಾರಗಳಲ್ಲಿ ಅವರೆಲ್ಲ ದೇವಾಂಶ ಸಂಭೂತರು, ಅವರೆಲ್ಲ ದೊಡ್ಡವರು, ಅಪರೋಕ್ಷ ಜ್ಞಾನಿಗಳು, ಪರಮಾತ್ಮನ ವಾಯುದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರು, ಶ್ರೀಮದಾಚಾರ್ಯರ ಸಾಕ್ಷಾತ್ ಪರಂಪರೆಯಲ್ಲಿ ಬಂದ ಪೀಠಾಧಿಪತಿಗಳು. ಆದ್ದರಿಂದ ಅಂಥವರ ಬಗ್ಗೆ ಯಥಾರ್ಥವಾದ ಜ್ಞಾನದಿಂದ ನಾವು ಅವರನ್ನ ಉಪಾಸನೆಯನ್ನು ಮಾಡ್ತಾ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕೇ ಹೊರತು ಅವರಿಗೆ ವಿರೋಧವಾದ ಮಾತನ್ನು ಆಡಿ ಪಾಪ ಸಂಪಾದನೆ ಮಾಡುವಂತ ಒಂದು ಪಾಪಕರ್ಮಕ್ಕೆ ಕೈ ಹಾಕಬಾರದು ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ಇನ್ನೊಂದು ವಿಚಾರವನ್ನು ನಾವು ತುಂಬಾ ಗಮನಿಸಬೇಕು. ಈಗೆಲ್ಲ ಲೌಕಿಕದಲ್ಲಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲಮಹಾ ಸಂಸ್ಥಾನ ಅನ್ನೋದು ಅನೂಚಾನವಾಗಿ ಬಂದ ಶಬ್ದ. ನಾವು ಜಗದ್ಗುರು 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 ಅನ್ನೋ ಶಬ್ದ ಎಲ್ಲ ಆಡ್ತೀವೋ ಅಲ್ಲಿ ಮಧ್ವಾಚಾರ್ಯರು ಬರಬೇಕೇ ಹೊರತು ಮತ್ತೊಬ್ಬರ ಹೆಸರು ಹಾಕುವಂತೆ ಇಲ್ಲ. ನ್ಯಾಯವಾಗಿ ಶ್ರೀ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲಮಹಾ ಸಂಸ್ಥಾನ ಅಂತಾನೆ ಹೇಳೋದು. ಜಗದ್ಗುರು ಅನ್ನೋ ಶಬ್ದ, ಜಗದ್ಗುರುಗಳು ಮಧ್ವಾಚಾರ್ಯರೊಬ್ಬರೇ, ಬ್ರಹ್ಮದೇವರೊಬ್ಬರೇ. ಆದ್ದರಿಂದ ಬ್ರಹ್ಮದೇವರಿಗೆ ಹೇಳ್ರಿ, ಇಲ್ಲ ಜಗದ್ಗುರುತ್ವ ಮಧ್ವಾಚಾರ್ಯರಿಗೆ ಹೇಳಬೇಕು. ಅದರಿಂದ ಇನ್ನು ಮುಂದೆ ಜಗದ್ಗುರು ಎಂಬ ಶಬ್ದವನ್ನ ಮಧ್ವಾಚಾರ್ಯರಿಗೇ ಹೇಳಬೇಕು ಅನ್ನೋದೇ ಸಿದ್ಧಾಂತ. ಹಿಂದಿನಿಂದ ಎಲ್ಲ ಹಿರಿಯರು ಹೇಳ್ಕೊಂತ ಬಂದರು. ಅದರಿಂದ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಅಂತಾನೆ ಉಪಾಸನೆ ಮಾಡಬೇಕು ಅನ್ನೋದು ಪ್ರಾಮಾಣಿಕವಾದ ಅನುಸಂಧಾನ ಅಂತ ಇದು ನಮ್ಮ ಅಭಿಪ್ರಾಯ. ಹರೇ ನಮಃ.